ಇನ್ನು ಮುಂದಿನ ಕ್ಷೇತ್ರ ಚಾಮರಾಜನಗರ. ಚಾಮರಾಜನಗರ ಕ್ಷೇತ್ರ ಪುಟ್ರಂಗ್ ಶೆಟ್ಟರು ಉಪ್ಪಾರ್ ಸಮುದಾಯಕ್ಕೆ ಸೇರಿದವರು. ಬಹಳ ರೋಚಕ ಅವ್ರದ್ದು. ಅವರೇ ಕಾಂಗ್ರೆಸ್ನ ಕ್ಯಾಂಡಿಡೇಟ್. ಇಲ್ಲಿ ನಾಗಶ್ರೀ ಪ್ರತಾಪ್ ಮತ್ತು ರಾಮಚಂದ್ರ, ಮಲ್ಲೇಶ್, ಸುಂದರ್ ಇವರೆಲ್ಲರದ್ದು ಕೂಡ ಹೆಸರುಗಳಿದೆ. ಬಟ್ ನಾಗಶ್ರೀ ರೇಸಲ್ಲಿ ಸ್ವಲ್ಪ ಮುಂದೆನೆ ಮುನ್ನಡೆಯಿದೆ. ಹೌದು, ಬಿ ಜೆ ಪಿಯವರು 3 ವರ್ಷದಲ್ಲಿ ಸೋತವ್ರೆ ಕಳೆದ ಬಾರಿ. ಅನೂರ್ಲಿ 2 ವರ್ಷದಲ್ಲಿ ಸೋತಾರೆ. ಎರಡೂ ಕ್ಷೇತ್ರ ಗೆಲ್ಲಕ್ಕೆ ಏನೇನು ಬೇಕು ಅವೆಲ್ಲ ಮಾಡ್ತಾರೆ. ತುಂಬ ಟಫ್ ಇರುವಂಥ ಚುನಾವಣೆ. ಇಲ್ಲೇನೋ ಸದ್ಯಕ್ಕೆ ಇನ್ನೂ ಬಿ ಜೆ ಪಿಯವರು ಏನೋ ಮ್ಯಾಜಿಕ್ ಶುರು ಮಾಡಿಲ್ವಲ್ಲ. ಹೌದು, ಅವ್ರು ಮಾತೆತ್ತಿದ್ರೆ ಈ ಪುಟ್ರಂಗ್ ಶೆಟ್ಟರ್ನ ಮೋಟರ್ ಕಳ್ಳ, ಪಂಪ್ಸೆಟ್ ಕಳ್ಳ ಅಂತ ಸುಮ್ಮನೆ ಲೋಕಲಿ ಮಾತಾಡ್ಕೊಂಡು ಆರೋಪ ಮಾಡ್ತಾರೆ ಅನ್ನೋದು ಬಿಟ್ಟರೆ ಸೀರಿಯಸ್ ಆಗಿ ರಾಜಕಾರಣ ಏನು ಮಾಡಬೇಕು ಅವ್ನು ಮಾಡಲ್ಲ. ಹೌದು, ಜನ ಯಾಕಾಗಿರೋ ಅವ್ರು ಗೆಲ್ಸಿದ್ರು ಅವ್ರನ್ನ. ಹಾಗಾಗಿ ನೀವೆಷ್ಟೇ ಸಭ್ಯ ಸಾಚಾಗಳಿರ್ಬೋದೇನೋ, ಕ್ಲಿಕ್ ಕೃಷ್ಣಪ್ಪ ಇರ್ಬೋದೇನು, ರಾಜಕೀಯ ರಾಜಕೀಯ ಥರ ಮಾತಾಡಲಿಲ್ಲ, ಸಮುದಾಯವನ್ನು ನೀಟಾಗಿ ಕ್ಯಾಪ್ಚರ್ ಮಾಡಿಲ್ಲ ಅಂದರೆ ಸೋಲ್ತಾರೆ. ಬಟ್ ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಸ್ಟ್ರಾಂಗ್ ಇದೆ, ಎಸ್ ಟಿ ಪಿ ಕೂಡ ಸ್ಟ್ರಾಂಗ್ ಇದೆ. ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ ಏನೋ ಅಂತ ನೋಡಬೇಕು. ಎಸ್ ಟಿ ಪಿ ದೊಡ್ಡ ಗೆದ್ದೇ ಬಿಡುತ್ತೆ ಅನ್ನೋ ಮಟ್ಟಕ್ಕಿಲ್ಲ. ಎಸ್ ಟಿ ಪಿ ಇಲ್ಲಿ ಕ್ಯಾಂಡಿಡೇಟ್ನ ಬೇರೆ ಸಮುದಾಯಕ್ಕೆ, ಹಿಂದೂವ್ರಿಗೆ ಯಾರಿಗೋ ಕೊಟ್ಟು, ದಲಿತರಿಗೆ ಯಾರಿಗೋ ಕೊಟ್ಟು ಅವರು ಇದು ಮಾಡಿದ್ರೆ ಬೇಕಾದ್ರೆ 3ನೇ ಪ್ಲೇಸಲ್ಲಿ ಎಸ್ ಟಿ ಪಿ ಇಲ್ಲಿದೆ ಚಾಮರಾಜನಗರದಲ್ಲಿ. 3ನೇ ಪ್ಲೇಸ್ ಶೋ ಮಾಡಬಹುದು. ಹೌದು, ಕಂಪೇರ್ ಟು ಜೆ ಡಿ ಎಸ್, ಕಂಪೇರ್ ಟು ಬಿ ಎಸ್ ಪಿ, ಎಸ್ ಟಿ ಪಿ ಇಲ್ಲಿ ಮತಗಳನ್ನ ಪಡಿಬಹುದು, ಗಳಿಕೆ ಮಾಡಬಹುದು ಕ್ಯಾಂಡಿಡೇಟ್ ಅನ್ನ ಹಾಕಿದ್ರೆ ಚಾಮರಾಜನಗರದಲ್ಲಿ ಕ್ಯಾಂಡಿಡೇಟ್ ಹಾಕಿದ್ರೆ. ಸದ್ಯಕ್ಕೆ ಇಲ್ಲಿ ಪುಟ್ರಂಗ್ ಶೆಟ್ಟರು ಆರಾಮಾಗಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಜನವರಿ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಕಾಂಗ್ರೆಸ್ನ ಪುಟ್ರಂಗ್ ಶೆಟ್ಟರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ನಷ್ಟ ಮಾಡೋ ಅವಶ್ಯಕತೆ ಇಲ್ಲ. ಈ ಜೀನಿ ಪೌಡರ್ ಬೆಳಗಿನ ಟೈಮಲ್ಲಿ ಎದ್ದ ತಕ್ಷಣ ಪೇಸ್ಟ್ ಮಾಡ್ತಿರೋ ಬಿಡ್ತಿರೋ ಬಾಯಿ ಮುಕ್ಕಳಿಸಿ ಡೈರೆಕ್ಟ್ ಆಗಿ ಕುಡಿದ್ರು ಏನೂ ಆಗಲ್ಲ. ಯಾಕಂದ್ರೆ ಕುಡಿಯೋದ್ರಿಂದ ಎನರ್ಜಿ ಬರ್ತದೆ. ಬೆಳಿಗ್ಗೆ ಕುಡಿದು ಸಾಯಂಕಾಲ ಮತ್ತೆ ಹ್ಯಾಂಗಂದ್ರೆ ಬಾಡಿಯಲ್ಲಿ ಎನರ್ಜಿ ಇರ್ತದೆ, ಕೆಲಸ ಮಾಡಕ್ಕೆ ಉತ್ಸಾಹ ಇರ್ತದೆ.